ಏ ಬರ್ರಿ ದೈವ ಊಟ ಮಾಡೋಣ. ಏ ಭಾಳ ಮಂದಿ ಅಲ್ಲಿ ತಗೋರಿ. ಈ ಹೆಸರುಕಾಳು ನೋಡಿದ್ರೆ ಸೀಸನ್ನೇ ನೆನಪಾಗತ್ರಪ್ಪ ನಮ್ಗೆ. ಹೋಗ್ತಿದ್ವಿ ಹೊಲದಾಗ ಬುತ್ತಿ ಕಟ್ಕೊಂಡು ಹೋಗಿ ಹೆಸರುಕಾಳು ಸುಲ್ದು ಪಲ್ಯದ ಜೊತೆಗೆ ಅವನು ಹಾಕ್ಕೊಂಡು ತಿಂತಿದ್ವಿ, ಬರೇ ಬಾಯಿಲೆ ತಿಂತಿದ್ವಿ. ಇದು ಹೆಸರು ಒಂದ ಅಲ್ಲ ಬಿಡ್ರಿ, ಸಿಂಗಾದ ಸೀಸನ್ ಬಂದ್ರೆ ಸುಟ್ಕೊಂಡು ತಿಂತಿದ್ವಿ, ಹಸೇವ್ ತಿಂತಿದ್ವಿ. ಇನ್ನು ಗೋಧಿ ಸೀಸನ್ ಬಂದ್ರಂತೂ ಕೇಳೋದೈತೆ, ಬೆಳಸಿ ಮಾಡ್ಕೊಂಡು ತಿಂತಿದ್ವಿ. ಅವು ಎಲ್ಲೇ ಮರ್ತಾ ಹೋಗ್ಬಿಟ್ರಪ್ಪ. ಈಗ ಎಲ್ಲವೂ ಮನೆಗೆ ಬಂದ್ಬಿಟ್ಟವು. ಅದ್ರ ನೆನಪಾಗಿ ನಿಮ್ಗೆ ಅಂಥದ್ದ ಮನೆ ಮಾಡಿದ್ರೆ ಹಂಗ ಅಂತ ಅನಿಸ್ತು ನನಗೆ. ಹಂಗಾಗಿ ತೊಗೊಂಬಂದಿನಿ ಹೆಸರು ತೊಗೊಂಬಂದಿನಿ. ಹೆಸರು ಕಾಳಿಂದು ನೆನೆ ಹಾಕಿ ಅವು ಮೊಳಕೆ ಹೊಡೆದ್ರೆ ತಿಂದ್ರೆ ಹೆಂಗಿರುತ್ತೆ ಅಂತೇಳಿ ಅನಿಸ್ತೇ ನನಗೆ. ಹಂಗಾಗಿ ಇದನ್ನು ತೊಗೊಂಬಂದೀವಿ. ಈಗ ಮುಂಜಾನೆ ಎದ್ದೀವಿ, ನೆನಪಿಟ್ಟು ನೆನೆ ಹಾಕಿವ್ರಿ, ಸ್ವಲ್ಪ ತೊಳಿದೈತೆ. ಮತ್ತೊಂದಿಷ್ಟು ನೀರು ಹಾಕಿ ನೆನೆ ಇಟ್ಬಿಟ್ರೆ ಒಂದು 8 ತಾಸು ನೆನೆ ಇಟ್ಟರೆ ಇದು ತನ್ನ ಪಾಡಿಗೆ ತಾನು ನೆನ್ಕೊಂಡಿರುತ್ತೆ. ಈಗ ನೆನೆ ಹಿಡ್ಕತ್ತೀವಿ ನೋಡ್ರಿ. ನೆನೆ ಇಟ್ಟು ಅಗ್ದಿ ನೋಡ್ರಿ ಹಿಂಗಾಕ ಮಸ್ತ್ ನೆಂದೈತ್ರಿ. ಈಗಿದೆ ನೆಂದತಿ ಈಗಿದೆ. ಇವನ್ನ ಇನ್ನೊಂದು ಸಲ ತೊಳ್ಕೊಂಡು ಬೇಕಾರೆ ಎಲ್ಲ ಹಾಕ್ಕೊಂಡು ತಿಂದು ಬಿಡ್ಬೋದು ನೀವು. ಹಂಗೆ ಅದ್ಭುತವಾಗಿರುತ್ತಿದೆ. ನೆನೆ ಹಾಕಿದ್ದು ಕಾಳು ನೋಡ್ದೆ ಮೆತ್ತಗಾಗೈತ್ರಿ. ಇದು ಮೆತ್ತಗಂದ್ರೆ ಹಸಿಯದ ಬೇರೆ, ಅದು ಟೇಸ್ಟಾಗಿ ಗೊತ್ತಿರುತ್ತಲ್ಲ ನಿಮ್ಗೆ. ಸೇಮ್ ಹೆಸರು ಕಾಳು ತಿಂದಂಗೆ ಆಗುತ್ತೆ ರೀ, ಹೆಸರು ಕಾಯಿ ತಿಂದಂಗೆ ಆಗುತ್ತೆ. ಹಂಗಾಗಿ ಇವನು ಇಟ್ಟಿವ್ರಿ. ಈಗ ಈಗ ಇದಕ್ಕೆ ಇನ್ನೊಂದು ಕೆಲಸ ಮಾಡೋಣ್ರಿ. ಇದನ್ನು ರಿಬ್ಯಾಗ್ ಕಟ್ಟಿ ಇಟ್ಟುಬಿಡೋದು. ಈಗ ಕಟ್ಟ್ಯಾಗ ಕಟ್ಟಿ ಇಟ್ಟುಬಿಟ್ರೆ ಮೊಳಕೆ ಹೊಡಿತೇವ್ರವು. ಇವನ್ನ ಮತ್ತೆ ಈಗ ಏನು ಮಾಡೋದು, ಈಗ ರಾತ್ರಿ ಕಟ್ಟಿ ಇಡಕತ್ತೀನಿ ನಾನು ಇವನ್ನ. ದೊಡ್ಡ ಒಂದು ದಿವ್ಸದ ಕೆಲಸ ರೀ ಇದು. ಏನು ಬೇರೆ ಮಾಡ್ತಿರ್ತೀರಲ್ಲ ಕೆಲಸ, ಅಡುಗೆ ಮಾಡ್ತಿರ್ತೀರಿ. ಇತ್ತಲಾಗ ತೊಳಿದೈತಿ ಇಡೋದೈತಿ, ಮತ್ತೆ ಕಟ್ಟಿ ಇಡೋದೈತಿರಪ್ಪ. ಒಂದು ಅರಿಬ್ಯಾಗ್ ತೊಗೊಂಡು ಬರೋಬ್ಬರಿ ಕಟ್ಟಿ ಇಟ್ಬಿಟ್ರೆ ಮುಂಜಾನೆದ್ದು ಮಳೆ ಕೊಡ್ದಿರ್ತೇವೆ ಮಸ್ತ್. ಆಮೇಲೆ ಮುಂಜಾನೆದ್ದು ತಿನ್ಬೇಕ್ರಿ ಇವನ್ನ, ಆರೋಗ್ಯಕ್ಕೆ ಮಸ್ತ್ ಇದು. ಹೊಟ್ಟೆ ಹಸಿಯಂಗಿಲ್ಲ ಇವು. ಹೌದಾ? ಬರೋಬ್ಬರ ಬಿಗಿರಿ, ಒಂಚೂರು ಲೂಸ ಮಾಡಿಕೊಡ್ರಿ. ನಂದು ಒಂದು ಟೈಟ ಆಯ್ತೇನಪ್ಪ ಇದು, ಇರ್ಲಿ ಬಿಡ್ರಿ. ಹಾಂ ಇರಗಿಡ್ರಿ. ಮುಂಜಾನೆದ್ ನೋಡ್ರಿ ಮಸ್ತ್ ಮಳೆ ಕೊಡ್ದಿರ್ತಿದ. ಮಳೆ ಕೊಡ್ದಿದ್ದು ನೋಡಿದ ಹುಡುಗರಿಗೆ ಒಂದು ಸೋಜಿಗೆ. ಈಗ ಹಿಂಗೆ ಮಳೆ ಕೊಡಿತಾವ ಅನ್ನೋದ ನೋಡಿಲ್ಲ ಹುಡುಗರು ಅಂತೀನಿ ನಾನು. ತೋರಿಸಿ ನೋಡಿರ್ಬೇಕಾರೆ ಘನ ಮಜಾ ಘನ ಖುಷಿ ಪಡ್ತಾವು. ಓ ಮಾ ಡಾಡ್ ಇದೇನು ಹಿಂಗಾಯ್ತು ಅಂತಾರೆ. ಹ್ಞೂನಪ್ಪ ಅಂತ ತೋರಿಸ್ಬೇಕು ಅವ್ರಿಗೆ. ಇಲ್ಲ ಅಂತಂದರೆ ಅದಾ ಬೆಚ್ಚರೀಗ. ಹಾಂ ಜಾದು ಜಾದು ಮಕ್ಕಳಿಗೆ ಅದಾ. ಬಂದು ನೋಡ್ರಿ ಮಡಿಕೆ ಹೆಂಗೆ ಹೊಡೆದ ನೋಡ್ರಿ. ಹೊಲದಾಗೂ ಹಿಂಗೆ ಹೊಡಿತೇವೆ ಅಂತ ಹೇಳ್ರಪ್ಪ ಅವ್ರಿಗೆ. ಹಾಂ ಹೊಲದಾಗು ಅದಾ ಮಳೆ ಕೊಡ್ದವು ನೋಡ್ರಿ. ಇವನು ಪಲ್ಯ ಮಾಡ್ಕೊಂಡು ತಿನ್ರಿ, ಹಂಗೆ ತಿನ್ರಿ. ಹಾಂ ಉಪ್ಪು ಖಾರ ಹಾಕ್ಕೊಂಡ್ರೆ ಹೊಡಿದೈತಪ್ಪ. ನಾನು ಇದ್ರಾಗ ನಿಮಗೇನೋ ತೋರಿಸ್ಬೇಕಲ್ಲ, ಬೇರೆ ಬೇರೆ ಇದ್ರಾಗ ಒಂದಿಟ್ಟು ಮಾಡಕತ್ತೀನಿ. ಇದಕ್ಕೆ ಹಾಕೋರಿ ಒಂದು ಬೌಲ್ನಾಗ ಹಾಕ್ಕೊಂಡು ಒಂದೀಟು ನೀರು ಹಾಕ್ಕೊಂಡು ತೊಳೀರಿ. ತೊಳೆದ್ರೆ ಅದು ಏನಾಗುತ್ತೆ, ಹಸಿ ವಾಸನೆ ಹೋಗುತ್ತೀರಿ ಒಂಚೂರು. ಹಾಂ ತೊಳೆದು ಇಟ್ಕೊಳ್ರಿ. ತೊಳೆದು ಇಟ್ಕೊಂಡು ಮತ್ತು ಭಯಂಕರ ಶಕ್ತಿ ಇದ್ದೋಟು ಓಟ ಹಾಕಿ ಇಚಗಬೇಡ್ರಿ. ಮಳೆ ಕೊಡ್ದಿದ್ವಲ್ಲ ಮತ್ತೆ ಇದಾಗ್ಬಿಡ್ತಾವೆ. ಹಂಗೆ ಸೂಕ್ಷ್ಮ ಅಗದಿ ಸೂಕ್ಷ್ಮ ಇಚಗ್ರಿ ನೋಡ್ರಿ. ಇದಕ್ಕೆ ಈಗ ಒಂದೀಟು ಅರಶಿನ ಹಾಕ್ಕೊಡ್ರಿ. ಅರಶಿನ ಒಂದೀಟು ಹಾಕ್ಕೊಡ್ರಿ. ಆಮೇಲೆ ಒಂದೀಟು ಉಪ್ಪು ಹಾಕ್ಕೊಡ್ರಿ. ಉಪ್ಪು ಹಾಕ್ಕೊಂಡು ಹಾಂ ಕಲಿಸ್ಕೊಡ್ರಿ. ಆಮೇಲೆ ಇವನ್ನೆಲ್ಲ ನೀವು ಮಾಡ್ಬೇಕ್ರಪ್ಪ ಗಂಡ್ಮಕ್ಳು. ಹಾಗಲ್ಲ ಊಟ ಅವರ ಮಾಡೋದು, ಮುಂಜಾನೆದ್ದ ಸಾಂಜಿತನ ಮಾಡಿರ್ತಾವ. ಇದನ್ನು ಮಾಡಿಕೊಡು ಅಂದ್ರೆ ಸೌಟು ತೊಗೊಂಡು ಮಾರಿಗೆ ತಿವಿತಾರೆ ಅವರು. ಹಂಗಾಗಿ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅಡುಗೆ ಮನೆಗೆ ಹೋಗಿ ಇಂಥವೆಲ್ಲ ಮಾಡಿ ತೊಂಬಂದು ಟೇಬಲ್ ಮೇಲೆ ಇಟ್ಟು ನೋಡ್ರಿ. ಅವ್ರ ಮುಖ ಅಬಾಬಾಬಾಬಾ ಅರಡುತ್ತ ಅರಡುತ್ತಂತೀನಿ ಅಬಾಬಾಬಾಬಾ. ಹಂಗೆ ಮಾಡ್ಬೇಕು, ಒಂದಿಷ್ಟು ಸಸ್ಪೆನ್ಸ್ ನೀವು ಕೊಡ್ಬೇಕು ಅವ್ರಿಗೆ. ಬರೇ ನೀವು ಮಾಡಿರಿ ನೀವು ಮಾಡಿರಿ ಅಂತಂದ್ರೆ ಎಷ್ಟಂತ ಮಾಡ್ತಾವೆ ಪಾಪ ಅವ್ರ. ಈಗ ಇವನ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಡನ್ರಿ. ಹಾಕ್ಕೊಂಡು ಈಗ ಇದನ್ನು ಇಲ್ಲೇ ಒಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಇಡ್ಲಿ ಪಾತ್ರೆ ರೀ. ಇಡ್ಲಿ ಪಾತ್ರೆ ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡಿದ್ದ ಪಾತ್ರೆಗೆ ಈಗ ಹಾಕ್ಕೊಂಡಿದ್ನೆಲ್ಲ ಅವನ್ನ ಇಟ್ಟು ಬಿಡಿದ್ರಿ ಹಬೆಗೆ. ಅದು ಏನಾಗುತ್ತೆ, ಇದ್ರಾಗ ಇಡ್ಲಿ ನಿಮ್ಗೆ ಬೇಯುತ್ತಲ್ಲ ಹಂಗೆ ಇದು ಬೇಯುತ್ತರಿ. ಅದ್ರಾಗ ಇನ್ನೊಂದು ಮಜಾ ಐತಿ, ಆ ಪಾತ್ರೆಗೆ ತೂತಿದ್ರೆ ಮಸ್ತಿತ್ತು. ಮೇಲೆ ಮುಚ್ಚಿದ್ ಮರಿಬೇಡ್ರಿಪ್ಪ. ಆಮೇಲೆ ಮುಚ್ಚಿಲ್ಲ ಅಂದರೆ ಅಷ್ಟು ಹೆಸರು ಕಾಳು ಹೊರಗೆ ಇರ್ತಾವೆ, ಆಮೇಲೆ ಬೈಕೋಬೇಡ್ರಿ. ಹಾಗಾಗಿ ಆ ತೂತಿದ್ರೆ ಚೆನ್ನಾಗಿತ್ತು, ಇರಲಿಲ್ಲ. ಈಗ ಆದ್ರೆ ನೋಡ್ರಿ, ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ. ಆಮೇಲೆ ನಿಂಬೆ ಹಣ್ಣು ಒಂದು ಪೂರ ಸಣ್ಣದು. ಆಮೇಲೆ ಒಂದು ಇದು ರೀ ಟಮಾಟ, ಆಮೇಲೆ ಕೊತ್ತಂಬರಿ, ಆಮೇಲೆ ಅದು ಬ್ಲ್ಯಾಕ್ ಪೆಪ್ಪರ್ ರೀ ಮೆಣಸು ಅಂತಾರೆ. ಆಮೇಲೆ ಸಣ್ಣಗೆ ಇವು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಒಂದೀಟು ಖಾರ, ಒಂದೀಟು ಖಾರ ಸ್ವಲ್ಪ. ಆಮೇಲೆ ಉಪ್ಪು ರೀ.
ಮೆಣಸಿನ್ಕಾಯಿ ಬೇಕಾರೆ ನೀವು ಬಿಟ್ಟರು ನಡೀತೈತಿ. ನಮ್ಮ ಮನೆ ತಿಂದು ಜಗ್ ಬೈದ್ಬಿಟ್ರಪ್ಪ, ಅದಕ್ಕೆ ನೀವು ಬಿಟ್ಬಿಟ್ರತ್ಲ ಹೋಗಿ ಬೇ ಯಾಕೆ ಬೈಸ್ಕೊಂತೀರಿ, ಮೆಣಸಿನ್ಕಾಯಿ ಇಲ್ಲಾಂದ್ರೆ ಒಂದು ಖಾರ ಪುಡಿ ಹಾಕ್ರೆ ನಡೀತೈತಿ. ಈಗ 15 ನಿಮಿಷ ಬೇದು ನಂದೈತಿ ರೀ, ಬರೋಬ್ಬರಿ ಅರ್ಜೆಂಟ್ ಮಾಡೋಕೆ ಹೋಗ್ಬಿಡ್ರಿ. ಅಯ್ಯಪ್ಪ ಸುಡೋಗೈತಿಪ್ಪ. ಹಾಂ ಹಾಂ ನೋಡ್ರಿ, ಈಗ ಇದು ಹೆಂಗಾಗೈತಿ, ಹಬೆಗಾಗಿರುತ್ತಲ್ರಿ, ಹಸಿ ವಾಸನೆನೂ ಹೋಗಿರುತ್ತೆ, ಆಮೇಲೆ ಇನ್ನೂ ಮೆತ್ತಗಾಗಿರುತ್ತೆ ಇದು. ಅದ ನೋಡ್ರಿ, ಅದ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆಲ್ಲ ನೋಡ್ರಿ, ಹಸೆದಿದ್ದಾಗ ಒಂದಿಟ್ಟು ಗಟ್ಟಿರುತ್ತ, ಈಗ ಇನ್ನೂ ಮೆತ್ತಗಾಗಿರುತ್ತದೆ. ತೀರಾ ಮೆತ್ತಗನೂ ಮಾಡಿಬಿಡ್ರಿ, ಮತ್ತೆ ಕುಕ್ಕರ್ನೇ ಹಾಕಿ ಕುದಿಸಿಬಿಟ್ರಿ, ಆಮೇಲೆ ಹಿಂಗೆ ಬರೋದಲ್ಲ ಅದು. ಹಾಂ ಅಷ್ಟ, ಒಂದು ಮೀಡಿಯಮ್ ಮೆತ್ತಗಾಗೈತಿ ಇದು. ಈ ಬೌಲ್ಗೆ ಹಾಕ್ಕೊಂಬಿಡ್ರಿ, ಅದನ್ನ ಹಾಕ್ಕೊಳ್ಳೋದೈತಿ. ಈಗ ಅವಾಗ ತೋರಿಸಿದ್ನಲ್ಲಪ್ಪ, ಕಲಸೋದೈತಿ, ಹೊಡಿದೈತಿ, ಇಷ್ಟ ಇದ್ರಾಗ ತಡ್ರಿ ನೋಡಮ್ಮ. ಒಂದಿಟ್ಟು ಮತ್ತೆ ಉಪ್ಪು ಹಾಕ್ಕೊಡ್ರಿ, ಅವಾಗವಾಗ ಉಪ್ಪು ಇದನ್ನು ಹಾಕ್ತಾನೆ ಇರ್ತೀವಿ ನಾವು. ನಿಮ್ಗೆ ನೀವು ನೋಡಿ ಹಾಕೋರಿ, ನಮ್ಮನ್ನು ನಂಬಕ್ಕೋಬೇಡ್ರಿ ನೀವು. ಉಪ್ಪು ಖಾರ ನೀವ ನೋಡ್ಕೊಳ್ಳೋದ, ಒಂದೊಂದ್ಸಲ ನಮಗೂ ಹಂಗೆ ಹಾಕವು. ಆಮೇಲೇನು, ಹಾಂ ಏನಪ್ಪ ಇದು, ಬ್ಲ್ಯಾಕ್ ಪೆಪ್ಪರ್, ಮೆಣಸು ಮೆಣಸು ಒಂದಿಷ್ಟು ಕುಟ್ಟಿ ಇಟ್ಕೊಂಬಿಡ್ರಿ, ಇದು ಬೇಕೇ ಬೇಕು, ರುಚಿನೂ ಆಗುತ್ತೆ ಒಂದಿಟ್ಟು, ಆಮೇಲೆ ಆರೋಗ್ಯಕ್ಕೆ ಒಳ್ಳೇದು ಅದಲ್ಲ, ಇದು ಪಚನ ಆಗುತ್ತೆ ರೀ. ಹಂಗಾಗಿ ಇಂಥವೆಲ್ಲ ತಿಂದಿರ್ತೀವಲ್ಲ, ಒಂದಿಟ್ಟು ಹೆವಿ ಫುಡ್ ಇವು, ಹಂಗಾಗಿ ಟೇಸ್ಟು ಬರುತ್ತಾ. ಹಾಂ ಮೆಣಸಿನ್ಕಾಯಿ ಬಂತು ನೋಡ್ರಿ, ಮೆಣಸಿನ್ಕಾಯಿ, ಆಮೇಲೆ ಟಮಟ, ಆಮೇಲೆ ಇದ್ರಾಗ ಯಾವುದು ಕುದಿಸಿದ್ದಿಲ್ಲ ಏನಿಲ್ಲ, ಭಾಳ ಇಂಪಾರ್ಟೆಂಟ್, ಅದನ್ನು ಗಮನಿಸ್ಬೇಕು ನೀವು. ಎಲ್ಲ ಹಸಿಯದ ನೋಡ್ರಿ ಇದ್ರಾಗ ಇರೋದು, ಯಾವ ವಿಟಮಿನ್ನು ಹೊರಗೆ ಹೋಗಿಲ್ಲ ಇದ್ರಾಗ. ಈಗ ಬೇರೆ ಏನಾರ ಮಾಡಿದರೆ ನಾವು ಕುದಿಸಿದ ನೀರು ಚೆಲ್ತೀವಿ, ಹಂಗಾಗಿ ವಿಟಮಿನ್ ಎಲ್ಲ ಅದ್ರಾಗ ಹೋಗ್ಬಿಡುತ್ತೆ. ಇದ್ರಾಗ ಒಟ್ಟು ನೀವೇನು ಮಾಡಿರ್ತೀರಿ ವಿಟಮಿನ್ ಅಷ್ಟು, ಅದು ಕಲಸ್ಕೊಳ್ಳೋದು ಮಾತ್ರ ಹಿಂಗೆ ಕಲಸ್ಕೋ, ಕೈ ಪೈ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಮಳೆ ಕೊಡ್ದಿರುತ್ತಲ್ಲ ಅದು ಚಂದ ಇರುತ್ತೆ ಅಂತ ಅಷ್ಟ. ಹಂಗಾಗಿ ಭಾಳ ಸೂಕ್ಷ್ಮ. ಹಾಂ ಇಟ್ಟು ಮಾಡಿರಿ ನೋಡ್ರಪ್ಪ, ನಿಂಬೆಹಣ್ಣು ಅದನ್ನು ಇವಾಗ ನಿಂಬೆಹಣ್ಣು ಫುಲ್ ಒಂದು ಹಿಂಡು ಕೊಡ್ರಿ ಅಂತ ಹೇಳ್ಬಿಟ್ಟಿನಿ, ಒಂದು ಫುಲ್ ನಿಂಬೆಹಣ್ಣು ಹಿಂಡು ಕೊಡ್ರಿ, ಮಸ್ತ್ ಇರ್ತಿದೆ, ಹುಳಿ ಹುಳಿ, ಉಪ್ಪು ಉಪ್ಪು, ಖಾರ ಖಾರ. ಹಾಂ ಕೊತ್ತಂಬರಿ, ಕೊತ್ತಂಬರಿ ಹಾಕಿಬಿಡ್ರಿ, ಮಸ್ತ್ ರೆಡಿ ಆತ್ರಪ್ಪ ಇದು. ಮತ್ತೆ ಇನ್ನೊಂದು ಇಟ್ಟು ಕಲಸ್ರಿ, ಇನ್ನೊಂದು ದಮ್ ಕಲಿಸ್ಬಿಟ್ರ ತಿನ್ನಕ್ಕೆ ರೆಡಿ. ಒಟ್ಟರನ್ನು ಕರೀರಿ, ಅಡುಗೆ ಮನೆಗೆ ಕರೀರಿ, ಕುಂದ್ರಸ್ರಿ, ಹೊಡೆಸ್ರಪ್ಪ, ತಿನ್ಕೊಂತ ಆರಾಮಾಗದಿ, ಟೈಮ್ ಪಾಸ್ ಮಸ್ತ್ ಆತಿದೆ. ಹೊಸದು ಹೊಸದು ಅಂತಲ್ರಿ, ನಮ್ಗೆ ಹಳೆಯದು ಹುಡುರಿ ಹೊಸದು. ಹಾಂ ಬಂತು ನೋಡ್ರಪ್ಪ, ಅದಕ್ಕೆ ನೋಡ್ರಿ ಹೆಂಗೈತಿದೆ, ಇದು ಗೊತ್ತಾತಲ್ಲ, ಇದನ್ನು ಹಿಂಗೆ ಮಾಡಿ ತೋರಿಸ್ರಿ, ಆಮೇಲೆ ಇದು ಹೆಂಗೈತಂತ ನಮಗೆ ತಿಳಿಸ್ರಿ. ಆಮೇಲೆ ನಮ್ಮ ಟೈಮ್ ಬಂತು, ಈಗ ಬರ್ತೀನಿ ನಾನು, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಬೆಲ್ ಬಟನ್ ಒತ್ತಿರಿ. ನಮಸ್ಕಾರ, ಬರ್ತೀನಿ ರೀ.